प्रकटम अध्य प्रकटम अर्थ ऐन इंग्लिश डिक्शनरी डूड अंद्रे क्लोज फ्रेंड अंत अर्थ इंग्लिश ग्रामर क्लास स्लैंग अल्ली दूदे अंतारे ननगिल्ल बाधे अय्यो निन एनु बेकु केळु सैंक्शन हिमालय पर्वत बेका नंदी बेट्ट बेका मैसूर अरमने बेका गिवन इक्कुल जाग एल्लिदे याव जन्मदल्ली अक्कीगे कल्ल बेसिद्नो ई जन्मदल्ली कल्लिन शासन सिक्किदे अत्ते रूपदल्ली ओ अर्थ आयतु ಅತ್ತಿಗೆ ಕತ್ತಿಗೆ ಡಿಫರೆನ್ಸ್ ಗೊತ್ತಾಗ್ತಾ ಇಲ್ಲ ಯಾರಿಲ್ಲ ಅಂದಿದ್ದು ಕತ್ತಿಗೆ ನಾಲ್ಕು ಇರುತ್ತೆ ಅತ್ತಿಗೆ ಎರಡು ಇರುತ್ತೆ ಕಾಲು ಕೌಂಟಿಂಗ್ ಮಾಡಕರ್ದ ನಿಮ್ಮನ್ನ ನಾನು ಅರ್ಥ ಆಯ್ತು ನೀ ಮತ್ತೆ ನಾ ರೀಮೇಕ್ ಮಾಡಬೇಕು ಅಲ್ವಾ ಇಷ್ಟು ಲೇಟ್ ಆಗಿ ಫ್ಲ್ಯಾಶ್ ಆಯ್ತಾ ನಿಮಗೆ ಬೆಟರ್ ಲೇಟ್ ದೆನ್ ನೆವರ್ ನಿಮ್ಮ ತಲೆನಲ್ಲಿ ಏನೂ ಇಲ್ಲ ಒಳಗೂ ಖಾಲಿ ಹೊರಗೂ ಖಾಲಿ ಮುಟ್ ನೋಡ್ಕೊಳ್ಳಿ ಭೂಗಳ ಫೀಲ್ ಆಗುತ್ತೆ ಆಯ್ತು ಕಂದ ಈಗ ಆಫರ್ ಯುಗ ನಡೆಯತಾ ಇದೆ ಹೊಸ ವರ್ಷ ಅಲ್ವಾ ಹೊಸ ಹೊಸ ಆಫರ್ ಗಳಿದೆ ಅತ್ತೆ ಎಕ್ಸ್ಚೇಂಜ್ ಆಫರ್ ಇದೆ ಬೇಕಾ ಹೌದಾ ಬಾಬಾ ಅತ್ತೆ ಎಕ್ಸ್ಚೇಂಜ್ ಆಫರ್ ಆ ನನಗೆ ಬೇಕು ಓಕೆ ನಿನಗೆ ಎಂತ ಅತ್ತೆ ಬೇಕು ಸಾಫ್ಟ್ ಸೀತಮ್ಮನ ಗಯ್ಯಾಳಿ ಗಂಗಮ್ಮನ ನನ್ನ ಫ್ರೆಂಡ್ ಗಂಗಾ ಇದಳಲ್ಲ ಅವರ ಅತ್ತೆ ತರ ಅತ್ತೆ ಬೇಕು ನನಗೆ ನೋಡು ದೂರದ ಬೆಟ್ಟ ನುಣಿಗೆ ಅಪಿಯರೆನ್ಸಸ್ ಆರ್ ಡಿಸೆಪ್ಟಿವ್ ಸರಳ ದುರುಳ ಏನೇ ಆಗ್ಲಿ ನನಗೆ ಆ ತರ ಅತ್ತೆನೆ ಬೇಕು ಎಕ್ಸ್ಚೇಂಜ್ ಆಫರ್ ಅಲ್ಲಿ ಚೇಂಜ್ ಮಾಡ್ಕೊಟ್ಬಿಡಿ ಆಯ್ತು ಅತ್ತೆ ಎಕ್ಸ್ಚೇಂಜ್ ಆಫರ್ ಗೆ ನಾನು ಒಪ್ಪಿಕೊಂಡಿದ್ದೀನಿ ಆದರೆ ಒಂದು ವಿಚಾರ ನೆನಪಲ್ಲಿ ಇಟ್ಕೋ ಹಗಲಲ್ಲಿ ಸರಳ ಇರುಳಲ್ಲಿ ದುರುಳ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅನುಸರಿಸ್ಕೊಂಡು ಹೋಗಬೇಕು ಯಾರಿಗೂ ಈ ವಿಷಯ ಹೇಳಬಾರದು ಓಕೆ ಡನ್ एक्सचेंज ऑफर फ्यू डेस लिमिटेड ऑफर कंडीशंस अप्लाई ओके एंजॉय मारो ओहो बंदाद मेले ईगे के नन्ने नोडवे मुत्तल्ले निन्ना ಸಿಂಗಾರ ಮಾಡಿ ಬಾಯಿ ತುಂಬ ಲಡ್ಡು ನೀಡುವೆ ಏನಪ್ಪ ಲಡ್ಡು ತುಂಬ ದ್ರಾಕ್ಷಿ ಗೋಡಂಬಿನ ತುಂಬಿಕೊಂಡಿದೆ ಹಾಯ್ 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 ಚಾರು ಮಗಳೇ ಸರಳ ಮಾಯಿ ತರ ಮಾಯಿ ಹೊಸ ಅಮ್ಮನ ಮಗನೇ ನೀನು ಆಕ್ಸಿಡೆಂಟ್ ಅಲ್ಲ ಮತ್ತೆ ಇನ್ಸಿಡೆಂಟ್ ನೀನ್ ಹೇಳ್ತಿದ್ದೆ ನಾನು ಆಕ್ಸಿಡೆಂಟ್ ಅಲ್ಲ ಅಂತ ನಾನು ಇನ್ಮೇಲೆ ಇನ್ಸಿಡೆಂಟು ಎಸ್ ನಾನು ಇನ್ಸಿಡೆಂಟು ನಿನ್ನೇ ನನ್ನಿಂದ ಇನ್ಸಿಡೆಂಟು ನಿನ್ನೇ ನನ್ನಿಂದ ಇನ್ಸಿಡೆಂಟು ಅಂಗಡಿ ಓಪನ್ ಆದ್ಮೇಲೆ ಇವನ್ಗೆ ಪಾನಿಪುರಿ ಕೊಟ್ಟು ಅಂಡಿ ಅಮ್ಮ ಕಣೆ ಮಮ್ಮಿ ಇಷ್ಟ ದೇಸ್ ನೀವ್ ಎಲ್ಲಿದ್ರಿ ಅದು ಒಂದು ಮಾತು ಏನು ರಾಜ ಎಂತ ಮಾತು ಹೆಂಡತಿ ಅಂದ್ರೆ ಹೀಗಿರಬೇಕು ಈ ಸುಂದರಿನ ಕಳಿಸ್ಕೊಟ್ಟ ಆ ಪುಣ್ಯಾತ್ಮ ಯಾರು ಯಾರು ಆ ನಿಂಬೆ ಹುಳಿ ಬಾಬಾ ನಿಂಬೆ ಹುಳಿ ಬಾಬಾಗೆ ಜೈ ಏನ್ ಏನ್ ಏನಾಯ್ತಪ್ಪ ಏ ಎಂತ ಒಳ್ಳೆ ಅಮ್ಮ ಸಿಕ್ಕಿದ್ರು ಜೈ ಅನ್ನು ಜೈ ಹೊಸ ಅಮ್ಮನ ಅಂದ್ರೆ ಯಾರು ಹೊಸ ಅತ್ತೆನ ಪೂಜಾನು ಬೆಳಕಾದ್ಮೇಲೆ ಕತ್ಲಾಗತ್ತೆ ಕತ್ಲಾದ್ಮೇಲೆ ಬೆಳಕಾಗತ್ತೆ ಆಹಾ ಎಂತ ಮಾತು ಹೇಳಿದೆಮ್ಮ ಭೂಮಿ ತಿರುಗ್ತಾ ಇದೆ ಅಂತ ತಾನೆ ಅಪ್ಪ ಯಾಕೋ ನಿನ್ ತಲೆ ತಿರುಗ್ತಿರೋ ಹಾಗಿಲ್ಲ ಹೌದು ಕಣೋ ತಲೆ ಗಿರ್ರ ಅಂತ ತಿರುಗ್ತಾ ಇದೆ
ವ್ಯಕ್ತಿ ಕಂಡಾಗ ಸುಂದರವಾದ ವಸ್ತು ಕಂಡಾಗ ತಲೆ ತಿರುಗೋದು ಸಹಜ ಅಪ್ಪ ನಾವು ಈ ಹೊಸ ಬದಲಾವಣೆಗೆ ಜೈ ಅಂತೀವಿ ನೀನೇನಂತೀಯಪ್ಪ ಜಯ ಬೇಡವೇ ಬೇಡ ಹೊಸ ಹೆಂಡತಿನೇ ಸಾಕು ಅಂತೀನಿ ಥ್ಯಾಂಕ್ ಯು ಡಾರ್ಲಿಂಗ್ ಬದಲಾವಣೆ ಜಗದ ನಿಯಮ ಡಾರ್ಲಿಂಗ್ चारू मक्लो आड़ वैसु आडली बिडो सरला ನಿಮ್ಮ ಕಣ್ಣ ತಪ್ಸಿ ಅಪ್ಪಳ ಸಿರ ಹೋಗ್ಬಿಟ್ಟಿದೆ ನಿಮ್ಮ ನೆನಪಲ್ಲೇ ಕರೀತಾ ಇದ್ನ ಒಂದೇ ಒಂದು ಸೀದೈತೆ ಅಯ್ಯೋ ಮಿಸ್ಟರ್ ಪಾಂಡು ಮಿಸ್ಟರ್ ಪಾಂಡು ಅಪ್ಪ ರಾಣಿ ಉದರ್ ಮಹಾರಾಣಿ ಇದರ್ ಅಯ್ಯೋ ಇವರು ಇವಾಗಲೇ ಬರಬೇಕಾ ಸರಳ ಬೇಜಾರ್ ಮಾಡ್ಕೊಂಡ್ರೆ ಕಷ್ಟ ಮಿಸ್ಟರ್ ಪಾಂಡು ಹಾಯ್ ಮಿಸ್ಟರ್ ಪಾಂಡು ಹಾಯ್ ಮಿಸ್ಟರ್ ಪಾಂಡು ನಿಮ್ಮ ಮನೆಯಿಂದ ಕಮ್ಮಂತ ಸಾಂಬಾರ್ ಪರಿಮಳ ಬರ್ತಾ ಇತ್ತು ಅದಕ್ಕೆ ಮೂ ಮುಂದೆ ಇಟ್ಕೊಂಡು ಬಂದ್ಬಿಡ್ರಾ ಸಾರಿ ಸುಂದ್ರಿ ನಮ್ಮ ಶ್ರೀ ಹರಿಗೆ ಹೊಸ ಅಮ್ಮ ಸಿಕ್ಕಿದ್ದಾರೆ ಹೌದಾ ಕಂಗ್ರಾಚುಲೇಷನ್ಸ್ ನಮಸ್ಕಾರ ನಿಮ್ಮ ಹೆಸರು ನಮಸ್ಕಾರ ನನ್ನ ಹೆಸರು ಜಾಗಿಂಗ್ ಜಯ ವೈಫ್ ಆಫ್ ಬಾಕ್ಸರ್ ಬಲರಾಮ್ ಶ್ರೀಮತಿ ಔಟ್ ಆಫ್ ಸ್ಟೇಷನ್ ಮನೆ ನೋಡಿಕೊಳ್ಳೋದಕ್ಕೆ ಒಬ್ಬರು ಬೇಕಲ್ವಾ ಅದಕ್ಕೆ ಸರಳ ಇನ್ಚಾರ್ಜ್ ಅತ್ತೆ ಎಕ್ಸ್ಚೇಂಜ್ ಆಫರ್ ಅಲ್ಲಿ ತಂದಿರೋದು ಹೌದಾ ಪೂರ ಎಕ್ಸ್ಚೇಂಜ್ ಆಫರಾ ಇಲ್ಲ ಇಲ್ಲ ಕೆಲವು ದಿನ ಅಷ್ಟೇನೆ ಆಮೇಲೆ ಬನ್ನಿ ಒಟ್ಟಿಗೆ ಮಾತಾಡೋಣ ಹೊರಡಿ ಮಿಸ್ಟರ್ ಪಾಂಡು ಹೊಸ ಇಂಟಿ ಇದ್ದಾರೆ ಅಂತ ಸಂಕೋಚನ ಏನೋ ಸಾಂಬಾರ್ ವಾಸನೆ ಕಮ್ಮ ಅಂತ ಬರ್ತಾ ಇತ್ತು ಅಂತ ಬಂದೆ ಅಷ್ಟೇ ಸರಿ ನಾನು ಇನ್ ಬರ್ತೀನಿ ಅಜ್ಜಿ ಅವರೇ ನಿಂತ್ಕೊಳ್ಳಿ ಊಟದ ಸಮಯಕ್ಕೆ ಬಂದಿದ್ದೀರಾ ಹಾಗೆ ಕಳಿಸೋದಾ ಬನ್ನಿ ನೀವು ಊಟಕ್ಕೆ ಕೂತ್ಕೊಳ್ಳಿ ಬನ್ನಿ ಬನ್ನಿ ತುಂಬಾ ಒಳ್ಳೆಯವರು ಹಾ ನನಗೂ ಅರ್ಥ ಆಗ್ತಲ್ಲ ಇಷ್ಟು ಒಳ್ಳೆ ಜನ ಇರ್ತಾರ ಈ ಲೋಕದಲ್ಲಿ ಅಂತ ಶ್ರೀಹರಿ ಏನು ಇವತ್ತು ಫೆಸ್ಟಿವಲ್ ಡೇನಾ ಹ್ಮ್ ಹೌದು ಕಣಮ್ಮ ಅಮ್ಮ ಆಬ್ಸೆಂಟ್ ಫೆಸ್ಟಿವಲ್ ಓ ಹೋ 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 ಅಪ್ಪ ನೋಡಪ್ಪ ಇದು ಲುಕ್ ಡೈಲಾಗ್ ಹೇಳಿದೆಯಲ್ಲ ಮತ್ತೆ ಇನ್ನೊಂದ ಸಲ ರಿಪೀಟ್ ಮಾಡು ಹೌದಾ ಏಯ್ ಬೆಳಿಗ್ಗೆ 500 ರೂಪಾಯಿ ಕೊಡಿದಿನಿ ಮತ್ತೆ ಮೊಬೈಲ್ ತೆಗೆದು ಬ್ಲ್ಯಾಕ್ ಮೇಲ್ ಮಾಡಬೇಡ ನೀನು ಎಲ್ಲರೂ ಮಾಡುವುದು ಪೂರಿಗಾಗಿ ಪಾನಿ ಪೂರಿಗಾಗಿ ಜಯ ಅಂದ್ರೆ ಪಾಂಡವರಿಗೆ ತುಂಬಾ ಆಸಕ್ತಿ ಥ್ಯಾಂಕ್ ಯು ಸೋ ಮಚ್ ಜಾಗಿಂಗ್ ಒಟ್ಟಿಗೆ ಹೋಗ್ತೀವಿ ಒಟ್ಟಿಗೆ ಹೆಜ್ಜೆ ಹಾಕ್ತೀವಿ ಸಪ್ತಪದಿ ಕಾಲ್ ಮುರಿತೀನಿ ಯಾರು ಯಾರ ಜೊತೆ ಬೇಕಾದರೂ ಹೆಜ್ಜೆ ಹಾಕಬಹುದು ಕಾಲ್ ಒಬ್ಬೇಕಷ್ಟೇ ತಪ್ಪೇನಿಲ್ಲ ಮನುಷ್ಯ ಸ್ನೇಹ ಜೀವಿ ಪ್ರಾಣಿಗಳೇ ಒಂದಕ್ಕೊಂದು ಫ್ರೆಂಡ್ ಆಗಿರ್ತವೆ ಇನ್ನು ಮನುಷ್ಯ ಯಾಕೆ ದ್ವೇಷ ಸಾಧಿಸಬೇಕು ನೂರಕ್ಕೆ ನೂರು ಸತ್ಯ ಸರಳ ಅವರೇ ನೀವು ನಮ್ಮ ಪುಂಡಂಗೆ ಹೊಸ ಅಮ್ಮನಾಗಿ ಮಿಸ್ಟರ್ ಪಾಂಡೋಗೆ ಹೊಸ ಹೆಂಡತಿಯಾಗಿ ಬಂದಿರೋದು ನನಗೆ ತುಂಬಾ ಸಂತೋಷ ಆಯ್ತು ನೀವು ಸರಳ ಆದ್ರೆ ಸಾಂಬಾರ್ ಸೂಪರ್ ಆಗಿದೆ ಯಂತ್ರ ಏನು ಇಲ್ಲ ಅಂದ್ರೆ ನಾನು ಸ್ವಲ್ಪ ಮನೆಗೂ ತಗೊಂಡು ಹೋಗಬಹುದಾ ಖಂಡಿತ ಅದಕ್ಕೆ ಏನಂತೆ ಚಾರು ಆಮೇಲೆ ಇವರಿಗೊಂದು ಸ್ವಲ್ಪ ಸಾಂಬಾರ್ನ ಪಾರ್ಸಲ್ ಮಾಡ್ಕೊಡಮ್ಮ ಅಯ್ಯೋ ಹೊಸ ಮಾಯಿ ನನಗೆ ನಿಮಗೆ ಆಗೋಷ್ಟು ಮಾತ್ರ ಉಳಿದಿರೋದು ನನ್ನ ಭಾಗ್ಯದ ಪಾರ್ಸಲ್ ಮಾಡ್ಕೊಡು ನಾನು ಮಜ್ಜಿಗೆಲ್ ತಿಂತೀನಿ ಪಾಪ ಇಷ್ಟಪಟ್ಟು ಕೇಳಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಹಪ್ಪಳ ಹಾಕಿ ತಗೊಳ್ಳಿ ಬೇಡ ಬಿಡಿ ಜಾಸ್ತಿ ಆಗ್ಬಿಡುತ್ತೆ ಬರ್ತೀನಿ ಹಾಗಾಗಿ ಬರ್ತಾ ಇದ್ದೀನಿ
ಸರಳ ಅವರೇ, ಈ ಪ್ರಪಂಚದಲ್ಲಿ ಇಂಥ ಅದ್ಭುತ ನೋಡ್ತಿರೋದು ಇದೇ ಮೊದಲು. ನಿಮಗೆ ಕೈ ಎತ್ತಿ ನಮಸ್ಕಾರ ಮಾಡಬೇಕು ಇಲ್ಲ ತಬ್ಕೊಂಡು ಸಂತೋಷ ಪಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಎರಡನೇದೇ ವಾಸಿ ಅಂತ ನನಗನ್ನಿಸ್ತಿದೆ. ಅಪ್ಪ ಅಪ್ಪ, ಅಮ್ಮ ಫಾರಿನಲ್ಲಿದ್ದಾರೆ, ಎಲ್ಲ ಅಲ್ಲಿಂದಾನೇ ನೋಡ್ತಿರ್ತಾರೆ. ನೀವು ಒಂದು ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರೋದು ಒಳ್ಳೇದು. ಯಾಕೆ ಕೈ ತೊಳ್ಕೊತಾ ಇದ್ದೀರಾ? ಊಟ ಚೆನ್ನಾಗಿಲ್ವಾ? ಚೆನ್ನಾಗಿದೆ, ಆಫೀಸಿಗೆ ಟೈಮ್ ಆಯ್ತು, ಬಾಸು ಬೈದು ಬಿಡ್ತಾರೆ ಅದಕ್ಕೆ. ತಿನ್ನಿಸ್ಬೇಕಾ? ಇಲ್ಲ ಇಲ್ಲ, ನಾನೇ ತಿನ್ನಿಸ್ತೀನಿ. ಆದಷ್ಟು ಬೇಗ ಬೇಕಾ? ಅಲ್ಲ, ಇವತ್ತು ನಮ್ಮ ಮೊದಲ ದಿನ ಅಲ್ವಾ? ಅಲ್ಲ, ರಾತ್ರಿ. ಹಳೆ ಗಂಡ ಹೊಸ ಹೆಂಡತಿ, ಇದೇನ್ ಸಾರ್ ಯಾವ್ದೋ ಸಿನಿಮಾ ಟೈಟ್ಲ್ ತರ ಇದೆ ನಿಮ್ ಕತೆ? ಪಾಂಡು ಸರ್, ನಿಜವಾಗ್ಲೂ ನಿಮ್ಗೆ ಹೊಸ ಹೆಂಡತಿ ಸಿಕ್ಕಿದಾಳ? ರೀ, ಈ ತರ ಕೋಆಪರೇಟಿವ್ ಹೆಂಡತಿರು ಜಗತ್ನಲ್ಲಿ ಎಲ್ರು ಸಿಗ್ತಾರೆ, ಬಹಳ ಅಪರೂಪ. ಪಾಂಡು, ಪುಣ್ಯ ಮಾಡಿದ್ರಿ ನೀವು. ಕೈಗೆ ಪರ್ಕೆ ತಗೊಳ್ಳೋರೆ ಜಾಸ್ತಿ. ಇಸ್ ರೈಟ್ ಐತ ಯಾ ಪರ್ಕೆ ತಗೊಳ್ಳೋ ರೈಟ್? ಅವ್ರು ರೈಟ್ ಹ್ಯಾಂಡ್ ಅಲ್ಲ ತಗೊಳ್ಳಿ, ಲೆಫ್ಟ್ ಹ್ಯಾಂಡ್ ಅಲ್ಲ ತಗೊಳ್ಳಿ, ನೀವು ಸ್ಟ್ರೈಟ್ ಆಗಿ ನಿಂತ್ಕೊಳ್ರಿ ಸುಮ್ನೆ. ನಾನು ಜಯ ಹತ್ರ ಮಾತಾಡಿದ್ರೆ ಸರಳ ಏನು ಮಾತಾಡಲೇ ಇಲ್ಲ. ಹ್ಮ್, ನಮ್ ಬಾಸ್ ಹೆಂಡತಿನೂ ಅಷ್ಟೇ, ಪಕ್ಕದ ಮನೆ ಸರೋಜಮ್ಮನ ಹತ್ರ ಮಾತಾಡ್ತಿದ್ ನೋಡಿದ್ರು ಕೂಡ ಶುಟ್ಟೆ ಮಾಡ್ಕೊಳಲ್ಲ, ಗೊತ್ತಾ? ಆಮೇಲೆ ಹಿಡ್ಕೊಂಡು ಯಾಕೆ ಹುಡುಗಾಡ? ಏ ಇಲ್ಲಪ್ಪ, ಜಯ ಹತ್ರ ಮಾತಾಡಿ ಅಂತ ಹೇಳ್ತಾರೆ. ನನ್ ಹತ್ರನು ಮಾತಾಡಿ ಅಂತ ಹೇಳ್ತಾರ ಸರ್? ರೀ ಪಾಂಡು, ಒಂದು ಕ್ಲಾರಿಫಿಕೇಶನ್, ಹೊಸ ಹೆಂಡತಿಗೆ ನೀವೇ ಅಪ್ಲಿಕೇಶನ್ ಹಾಕೊಂಡ್ರ ಹಾಗೆ? ಇಲ್ಲ ಸರ್, ನಮ್ ಸೊಸೆಗೆ ನಿಂಬೆ ಹುಳಿ ಬಾಬಾ ಪರಿಚಯ, ಅತ್ತೆ ಇಲ್ಲ ಅಂತ ಹೇಳಿದ್ದಕ್ಕೆ ಬೇರೆ ಅತ್ತೆನ ಕಳ್ಸಿಕೊಟ್ಟಿದ್ದಾರೆ. ಎಕ್ಸ್ಚೇಂಜ್ ಆಫರ್. ಓ, ಎಕ್ಸ್ಚೇಂಜ್ ಆಫರ್, ಬೇಸ್ ಕಣ್ರಿ. ಹಾಗಾದ್ರೆ ಇವತ್ತು ಫಸ್ಟ್ ನೈಟು. ಫಸ್ಟ್ ನೈಟ್? ಓಕೆ ಸರ್, ನನಗೆ ನಾಚಿಕೆ ಆಗುತ್ತೆ. ಸಿಟ್ಟಂತೆ ಸಿಟ್ಟು, ಇವಳನ್ನ ಯಾರು ಹೇಳಿ ಕೇಳಿ ಮದುವೆ ಮಾಡ್ಕೊಂಡು ಈ ಮನೆಗೆ ಕರ್ಕೊಂಡ್ ಬಂದ್ಯೋ? ಅಡುಗೆ ಮಾಡಕ್ ಬರೋದಿಲ್ಲ, ಒಗ್ಗರಣೆ ಹಾಕಕ್ ಬರೋದಿಲ್ಲ, ಯಾವಾಗ ನೋಡಿದ್ರು ಬ್ರೆಡ್ 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 ಅಂತ ಬ್ರೆಡ್ ಮಾಡಾಕ್ತಾಳೆ. ಆ ಬ್ರೆಡ್ ಅಂಗಡಿ ಅವ್ರನ್ನ ಉದ್ಧಾರ ಮಾಡ್ತಿದ್ದಾಳೆ. ಇವಳನ್ನ ಹೆಂಗೋ ಮದುವೆ ಮಾಡ್ಕೊಂಡು ಕರ್ಕೊಂಡ್ ಬಂದೆ. ಸರಳ ಇರುಳಲ್ಲಿ ದುರುಳ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು, ಅನುಸರಿಸ್ಕೊಂಡು ಹೋಗ್ಬೇಕು, ಯಾರಿಗೂ ಈ ವಿಷಯ ಹೇಳಬಾರ್ದು. ಜೋಕ್ ಜೋಕ್ ಮಾಡ್ತಾರೆ, ಸೀರಿಯಸ್ ಅನ್ಕೊಂಡ. ಎಷ್ಟ್ ಚೆನ್ನಾಗಿ ಎಷ್ಟ್ ಚೆನ್ನಾಗಿ ಕಾಮಿಡಿ ಮಾಡ್ತಿಲ್ಲ ಅಮ್ಮ ನೀನು. ಏ, ಎಂತ ಒಳ್ಳೆ ಅಮ್ಮ ನೀನು, ಎಂತ ಒಳ್ಳೆ ಅತ್ತೆ ನೀನು. ಒಳ್ಳೆ ಅತ್ತನಾ? ಅಮ್ಮ ಅಮ್ಮ, ಯಾಕಮ್ಮ ನೀನ್ ಯಾವತ್ತೂ ಪಾಪಣ್ಣನ ಮೇಲೆ ಕೈಯೇ ಮಾಡಿರ್ಲಿಲ್ಲ? ಬೇಡ, ಹೊಸ ಅಮ್ಮ ಬಂದ್ಮೇಲೆ ಯಾಕೆ ಹೊಡಿತಿದ್ಯಾ? ಪಾಪಣ್ಣ ತಲೆ ಕೆಡ್ಸ್ಕೊಬೇಡ, ನಾನ್ ಮಾತಾಡ್ತೀನಿ ಅಮ್ಮನ ಹತ್ರ. ನಂಗೆ ಗೊತ್ತಮ್ಮ ನಿಂಗೆ ನನ್ ಮೇಲೆ ಪ್ರೀತಿ ಜಾಸ್ತಿ ಆಗಿದೆ ಅಂತ. ಆದ್ರೆ ಅವನು ನಿನ್ ಹಿರಿ ಮಗ ಅಲ್ವಾ, ಅದೆಲ್ಲ ಹೊಡಿತಾರ? ಪ್ರೀತಿ ತೋರ್ಸಮ್ಮ. ನನ್ಗೇನಾದ್ರೂ ಕೋಪ ಬರ್ಸಿದ್ರೆ ಒಬ್ಬೊಬ್ರಿಗೂ ಬೆಂಡ್ ಎತ್ತಿ ಬಿಡ್ತೀನಿ.
ಸುಸ್ತಾಗ್ತಿದೆ, ರೂಮಲ್ಲಿ ಹೋಗಿ ರೆಸ್ಟ್ ತಗೋತೀನಿ. ಯಾರಾದ್ರೂ ಮಾತಾಡ್ಸ್ಕೊಂಡು ಬಂದ್ರು ನಿಮ್ ಚರ್ಮನ ಸುಲ್ದು ಬಿಡ್ತೀನಿ. ಯಾವಾಗ್ಲೂ ಬ್ರೆಡ್ ತಿನ್ನೋ ಬದಮಾಷ್ಗಳ, ಬ್ರೆಡ್ ಹೇಳಿದ ಕಿವಿಗ್ ಬಿತ್ತಾನೆ ಇಲ್ಲ ಒದ ಬೇಕಾ? ಬಚ್ಚಗಳು ತಂದು ಡಿಂಕದ ಸಿಂಗಾರಿ ಮೈ ಡೊಂಕಿನ ವೈಯಾರಿ, ಈ ಸವಿಗಳಿಗೆ ರಸದೀವಳಿಗೆ ನಿನ್ನಂತ ರಂಗ ಮಧುರಂಗ. ದಯವಿಟ್ಟು ನಿಮ್ ಕಾಲಕ್ಕೆ ಬೀಳ್ತೀನಿ, ನಿಮಗ್ ಮಾತ್ರ ಹೋಗಣ. ಏ ನಿಮ್ ಹೊಸ ಅಮ್ಮ ಸಾಯಂಕಾಲ 4 ಗಂಟೆಗೆ ಫೋನ್ ಮಾಡಿ ಬೇಗ ಮನೆಗೆ ಬನ್ನಿ ಅಂತ ಹೇಳಿದಾರೆ, ನಾನು ಹೋಗ್ತಾ ಇದ್ದೀನಿ. ಮಾವ ಪ್ಲೀಸ್ ಮೇಲ್ಗಡೆ ಹೋಗ್ಬೇಡಿ, ಮಾವ ಪ್ಲೀಸ್ ಹೋಗ್ಬೇಡಿ. ಯಾಕಮ್ಮ ಗಾಬರಿ ಆಗಿದ್ಯಾ? ಅಪ್ಪ ನೋಡಪ್ಪ, ಶ್ರೀಹರಿ ಮಾಡಿದ ತಪ್ಪು ನೀನ್ ಮಾಡ್ಬೇಡ, ನೀನ್ ಹೋಗ್ಬೇಡ ಅಂದ್ರೆ ಹೋಗ್ಬೇಡ ಅಷ್ಟೇ. ಓಹೋ, ಇದೆಲ್ಲ ಪಾಚೋ ಫಿಟ್ಟಿಂಗ್? ಏನು ನೀವೆಲ್ಲರೂ ಒಗ್ಗಟ ಸೇರ್ಕೊಂಡಿದ್ದೀರಾ ನನ್ ಮೇಲೆ ಹೋಗ್ಬಾರ್ದಂತ? ಏ ನಾನ್ ಹೋಗ್ತೀನಿ, ನಿಮ್ ಹೊಸ ಅಮ್ಮನ ಮಾತಾಡಿಸ್ತೀನಿ. ಯಾವನ್ ಏನ್ ಬೇಕಾದ್ರೂ ಕಿಸ್ಕೊಳ್ಳಿ ನೀವು. ನೀ ಮುಡಿದ ಮಲ್ಲಿಗೆ ಹೂವಿನ ಮಾಲೆ ಪ್ರೇಮದ ಓಲೆ, ಕಲಳಲಿ ಲಾಲಿ ಲಾಲಲೈ ಲಾಲಿ. ಹಾಯ್ 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 ಚಂದುಳ್ಳಿ ಚಲಿವೆ. ನೀ ಮುಡಿದ ಮಲ್ಲಿಗೆ ಹೂವಿನ ಮಾಲೆ, ನಿನಗೆಂದೇ ಬರೆದೇ.